ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು? ಹಸನ್ ಪಾಷ ಅಂತೇಳಿ. ತಾವು ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಏನಂತ ಉದ್ಯೋಗ ಮಾಡ್ತಾಯಿದ್ದೀರಿ? ನಾವು ನೋಡ್ರಿ, ಕೆ ಬಿ ಡಿಪಾರ್ಟ್ಮೆಂಟ್ ಅಂದರೆ ಕೆ ಪಿ ಟಿ ಸಿನಲ್ಲಿ ಜೆಸ್ಕಾಮ್ ಅಂತೇಳಿ. ನಾವೊಬ್ಬ ಗ್ರಾಮ ವಿದ್ಯುತ್ ಪ್ರತಿನಿಧಿಯಾಗಿ ಕೆಲಸ ಮಾಡಕತ್ತೀವಿ. ಕನಿಷ್ಠ ಸುಮಾರು 16-17 ವರ್ಷಗಳಿಂದ ಕೆಲಸ ನಿರ್ವಹಿಸಕತ್ತೀವಿ ಅಲ್ಲಿ ಡಿಪಾರ್ಟ್ಮೆಂಟ್ನಾಗ. 2003 ಮತ್ತು 2004 ಅಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ನಮ್ಮನ್ನು ಏನು ಆಯ್ಕೆ ಮಾಡಿಕೊಂಡ್ರು, ಹುದ್ದೆಗಳನ್ನು ತಿದ್ಕೊಂಡ್ರು. ಅದೇನೈತೆಲ್ಲ ಪೇಪರ್ ಮುಖಾಂತರ ಕಾಲ್ ಫಾರ್ಮ್ ಮಾಡಿ ಅದೇನೆಲ್ಲ ಇಂಟರ್ವ್ಯೂ ಮುಖಾಂತರ ಸಂದರ್ಶನ ಮಾಡಿಕೊಂಡು ನಮ್ಮನ್ನೆಲ್ಲರನ್ನು ಕರೆದು ಅಲ್ಲೆಲ್ಲ ಮೌಖಿಕ ಸಂದರ್ಶನ ತಗೊಂಡು ಲಿಖಿತ ಸಂದರ್ಶನ ತಗೊಂಡು ನಮ್ಗೆ ಆಯ್ಕೆ ಮಾಡಿಕೊಂಡಾರ. ಈಗ ನಮಗೆ ಯಾವುದೇ ರೀತಿಯಿಂದ ಸೇವಾ ಭದ್ರತೆ ಇಲ್ಲ ಇಲ್ಲಿವರೆಗೂ. ಆಮ್ಯಾಕೆ PF ಇಲ್ಲ, ESI ಇಲ್ಲ. ಕನಿಷ್ಠ ಇಡೀ ರಾಜ್ಯಾದ್ಯಂತ ನಾವು ಗ್ರಾಮ ಪಂಚಾಯತಿ ಒಬ್ಬರಂತೆ 3,600 ಅಧಿಕ ಜನರು ನಾವು ಕೆಲಸ ನಿರ್ವಹಿಸಕತ್ತಿ ರಾಜ್ಯಾದ್ಯಂತ ಇಡೀ ರಾಜ್ಯದಾಗ. ಅಂಥದ್ರಾಗ ನಮ್ಗೆ ಏನಾಗತ್ತಿತ್ತಪ್ಪ ಅಂದ್ರೆ ಈ ಸದ್ಯ ವಯಸ್ಸಾದಂಗೆಲ್ಲ ನಮ್ಗೆ ಅಭದ್ರತೆ ಕಾಡಕತ್ತಿ. ಯಾವುದೇ ರೀತಿಯಿಂದ ಸವಲತ್ತು ಸರ್ಕಾರ ಆಗಲಿ ಕಂಪನಿಯ ಮೇಲಧಿಕಾರಿಗಳಾಗಲಿ ಅವರು ಮಾಡಿಲ್ಲ, ನಮ್ಮ ಕೈಯಾಗಿ ಏನಿಲ್ಲಪ್ಪ ಅನ್ನಕತ್ತಾರ. ಸರ್ಕಾರ ನೋಡಿದ್ರೆ ಅದು ಹಂಗೆ ಸ್ವಲ್ಪ ಸಮಸ್ಯೆ ಇದೆ, ಕಾನೂನು ತೊಡಕಿದೆ ಅಂತ ಅವ್ರು ಹೇಳಕತ್ತಾರ. ಹಂಗಾಗಿ ನಮ್ಮ 3,600 ಜನರ ಜೀವನ ಅಭದ್ರತೆ ಆಗಿಬಿಟ್ಟಿದೆ. ಯಾವುದೇ ರೀತಿಯಿಂದ ನಮ್ಗೆ PF ಇಲ್ಲ, ES ಇಲ್ಲ. ಕೆಲವೊಂದಿಷ್ಟು ಜನರು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಅಕಾಲಿಕ ಮರಣದಿಂದ ತೀರ್ಕೊಂಡಾರ. ಅವ್ರ ಕುಟುಂಬಗಳು ಇವತ್ತಿನ ದಿವಸದಲ್ಲಿ ಪೂರ್ತಿ ಆರ್ಥಿಕ ಪರಿಸ್ಥಿತಿಯಿಂದ ದುಸ್ಥಿತಿಗೆ ಇಳಿದಾವ. ಸರ್ಕಾರ ಆಗಲಿ ನಿಮ್ಮ ಸಂಸ್ಥೆ ಆಗಲಿ ಆ ಕುಟುಂಬಕ್ಕೆ ಯಾವುದೇ ನೆರವು ನೀಡಿಲ್ಲ. ನಾವು ಹಂತ ಹಂತವಾಗಿ ಸ್ವಲ್ಪ ಕೇಳ್ಕೊಂತ ಬಂದೀವಿ. DK ಶಿವಕುಮಾರ್ ಸಾಹೇಬ್ರಿದ್ದಾಗೂ ಹೋಗಿ ಒಂದು 2016 ದಾವಣಗೆರೆಯಲ್ಲಿ ಸಮಾವೇಶ ಮಾಡಿ ಒಂದು ವಿನಂತಿ ಪತ್ರ ಕೊಟ್ಟಿವಿ. ಆಮ್ಯಾಕ ರಾಜ್ಯಭವನಕ್ಕೆ ಹೋಗಿ ಒಂದು ಹೇಳಿಕೆ ಇದು ಮನವಿ ಪತ್ರ ಕೊಟ್ಟಿವಿ. ಈ ರೀತಿಯಾಗಿ ನಾವು ಹಂತ ಹಂತವಾಗಿ ಮನವಿ ಪತ್ರಗಳನ್ನು ಕೊಟ್ಕೊಂಡಿವಿ. ಆದ್ರೂ ಸರ್ಕಾರ ಇತ್ತ ಯಾವುದೇ ರೀತಿಯಿಂದ ನಮ್ಮ ಕಡೆಗೆ ಗಮನ ಹರಿಸಿಲ್ಲ. ಈಗೇನಪ್ಪ ಅಂದ್ರೆ ಪ್ರತಿ ಪಂಚಾಯತಿಗೆ ಒಬ್ಬರು ನಾವು ಬಿಲ್ ಕೊಡುವುದು, ಬಿಲ್ ವಿತರಿಸುವುದು ಮತ್ತು ಮನೆ ಮನೆಗೆ ಹೋಗಿ ಕಂದಾಯ ವಸೂಲಿ ಮಾಡುವುದು ಇಂಥದ್ರಲ್ಲಿ ಮತ್ತು ಡಿಪಾರ್ಟ್ಮೆಂಟಿನಿಂದ ಯಾವುದೊಂದು ಸಣ್ಣ ಪುಟ್ಟ ಕೆಲಸಗಳು ಇದ್ದರೂ ಕೂಡ ನಾವು ಅತಿ ಪ್ರಾಮಾಣಿಕತೆಯಿಂದ ಡೋರ್ ಟು ಡೋರ್ ಮನೆ ಬಾಗಿಲಿಗೆ ಹೋಗಿ ಜನರಿಂದ ಅದು ದುಡ್ಡನ್ನು ಕಂದಾಯ ವಸೂಲಾತಿ ಮಾಡಿಕೊಂಡು ಬಂದು ಅವತ್ತು ಅಥವಾ ಮರು ದಿವಸ ನಮ್ಮ ಸ್ವಂತ ಖರ್ಚಿನಲ್ಲಿ ಉಪವಿಭಾಗ ಅಥವಾ ಶಾಖಾಧಿಕಾರ ಕಾರ್ಯಾಲಯಕ್ಕೆ ಹೋಗಿ ಅಲ್ಲಿ ನಾವು ಅದನ್ನು ದುಡ್ಡನ್ನು ಕಟ್ಟಬೇಕು. ತದನಂತರದಲ್ಲಿ ನಮಗೆ ಯಾವುದೇ ರೀತಿಯಿಂದ TAD ಯಾವುದೇ ರೀತಿಯಿಂದ ಇರೋದಿಲ್ಲ. ಆದ ಕಾರಣ ಕೆಲವೊಬ್ರಿಗೆ ಏನಾಗಿಬಿಟ್ಟೈತಪ್ಪ, ಈಗ ಆಲ್ರೆಡಿ 40-45-50-50 ಏಜ್ ಮೇಲೆ ಆಗ್ಯಾವ, 54-55. ಅವರು ಇನ್ನೊಂದು 4-5 ವರ್ಷ ಸರ್ವಿಸ್ ಸಿಗ್ಬೇಕಂದ್ರೆ ಭಾಳ ಕಷ್ಟ ಐತೆ. ಅದರಿಂದ ನಮ್ಗೆ ಸರ್ಕಾರ ಇತ್ತ ಗಮನ ಹರಿಸಿ ನಮ್ಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಮೊದಲು, ಮತ್ತು ನಂತರದ ದಿನಗಳಲ್ಲಿ ನಮ್ಮನ್ನು ಹಂತ ಹಂತವಾಗಿ ಕಾಯಂ ಮಾಡಿಕೊಳ್ಬೇಕಂತೇಳಿ ಇಡೀ ರಾಜ್ಯದ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಒಕ್ಕೂಟದ ಪರವಾಗಿ ನಾನು ಒಬ್ಬ ಗ್ರಾಮ ವಿದ್ಯುತ್ ಪ್ರತಿನಿಧಿಯಾಗಿ ನಮ್ಮ ಸರ್ಕಾರ ಇತ್ತ ಕಡೆ ಗಮನ ಹರಿಸಿ ಇಡೀ ಎಲ್ಲ 3,600 ಕುಟುಂಬಗಳಿಗೆ ಆಸರೆ ಆಗಬೇಕಂತೇಳಿ ಈ ಒಂದು ಮೂಲಕ ನಾನು ಅವರಿಗೆ ಬೇಡಿಕೊಳ್ತೇನೆ. ಈ ಪವರ್ ಮಿನಿಸ್ಟ್ರು ನಿಮ್ಗೆ ಯಾವುದೇ ರೀತಿಯಾಗಿರೋದು ಭರವಸೆಯನ್ನು ಕೊಟ್ಟ ಉದಾಹರಣೆಗಳು ಏನಾದರೂ ಅದಾವ ಅಂದ್ರೆ ನೀವು ಹೋರಾಟ ಮಾಡೋ ಸಂದರ್ಭದಲ್ಲಿ? ನಾವು ಹೋಗಿದ್ವಿ, ಅವರು ಹೋದಾಗ ಹೇಳಿದರು ಆಯಿತು ಇನ್ನು ಕೆಲವು ದಿನಗಳಲ್ಲಿ ಆಗ್ತದೆ, ಅದು ಏನೈತಲ್ಲ ನೀವು ಕೋರ್ಟ್ನಾಗ ದಾವೆ ಹೂಡಿರಿ, ಆ ಕೋರ್ಟಿಂದ ಏನು ರಿಸಲ್ಟ್ ಬರ್ತದೆ ನೋಡಿಕೇಸಿ ಆಮೇಲೆ ಅದನ್ನು ಸ್ವಲ್ಪ ಕಾನೂನಿನಲ್ಲಿ ತೊಡಗಿದೆ, ಆ ಕಾನೂನು ಕೋರ್ಟ್ ಮುಖಾಂತರ ಬಂದ್ಮ್ಯಾಕ ನಿಮ್ಗೆ ಕಾಯಮತಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತು ಅಂತೇಳಿ ಹೇಳಿಕೆ ನೀಡಿದ. ಈಗ ನ್ಯಾಯಾಲಯಗಳನ್ನು ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬತಕ್ಕಂಥದ್ದನ್ನು ಹೇಳ್ತಾನೇ ಬಂದಿವೆ. ಕೇವಲ ನೀವು ಅಷ್ಟೇ ಅಲ್ಲ, ಬೇರೆ ಬೇರೆ ಹೋಮ್ ಗಾರ್ಡ್ಸ್ ಆಗಿರ್ಬೋದು ಮತ್ತು ಗ್ಯಾಂಗ್ಮನ್ಗಳಾಗಿರ್ಬೋದು, ಅತಿಥಿ ಶಿಕ್ಷಕರು, ಅತಿಥಿ ಉಪನ್ಯಾಸಕರಾಗಿರ್ಬೋದು, ನೀವು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಾಗಿರ್ಬೋದು, ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ಇವರೆಲ್ಲರೂ ಒಂದೇ ದೋಣಿಯ ಪಯಣಿಗರಿದ್ದಂತೆ. ಇವಿಷ್ಟೆಲ್ಲ ಒಕ್ಕರೆಲ್ಲ ಹೋರಾಟ ಮಾಡಿದ್ರೂ ಕೂಡ ಇವರು ಗಮನ ಹರಿಸ್ತಾ ಇಲ್ಲ. ಈ ಸರ್ಕಾರದ ನಿಲುವಿನ ಬಗ್ಗೆ ತಾವೇನು ಹೇಳ್ತೀರಿ? ಏನು ಕೊನೆಯದಾಗಿ ಆಗ್ರಹ ಮಾಡೋಕ್ಕೆ ಇಷ್ಟಪಡ್ತೀರಿ? ನೋಡ್ರಿ, ಕೊನೆಯದಾಗಿ ಹೇಳ್ಬೇಕಪ್ಪ ಅಂದ್ರೆ ಸರ್ಕಾರ ನಡೆಸತಕ್ಕಂಥವರು ಕೂಡ ಸ್ವಲ್ಪ ವಿಚಾರ ಮಾಡಬೇಕು. ಅವರಿಗೂ ಕುಟುಂಬ ಇದೆ, ಅವರಿಗೂ ಮಕ್ಕಳಿದ್ದಾರೆ, ಅವರೂ ಕಾರ್ಮಿಕರಂತೆ ದುಡಿತಿದ್ದಾರೆ. ಸಮಾನ ಕೆಲಸದವರು ಎಷ್ಟು ಕೆಲಸ ಮಾಡಕತ್ತಾರ ಅಷ್ಟು ಇವ್ರು ಗುತ್ತಿಗೆ ಕಾರ್ಮಿಕರೂ ಅಷ್ಟೇ ಕೆಲಸ ಮಾಡಕತ್ತಾರ. ಇವರು ಅವ್ರಿಗಿಂತ ಹೆಚ್ಚು ಕೆಲಸ ಮಾಡಕತ್ತಾರ. ಅವ್ರಿಗೂ ಕುಟುಂಬ ಇದೆ, ಅವ್ರಿಗೂ ಮಕ್ಕಳು ವಿದ್ಯಾಭ್ಯಾಸ ಮದುವೆ ಖರ್ಚುಗಳು ಇನ್ನಿತರ ಖರ್ಚುಗಳು ಇವತ್ತು ದಿನದಿಂದ ದಿನಕ್ಕೆ ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸಕತ್ತೈತಿ. ಪ್ರತಿಯೊಂದೂ ಬೆಲೆ ಏರ ಗಗನಕ್ಕೆ ಏರಕತ್ತೈತಿ. ಅಂಥ ಟೈಮ್ನಾಗ ಅವ್ರು ಕೊಡ್ತಕ್ಕಂಥ ಸ್ಯಾಲ್ರಿ ನಮ್ಮ ಖರ್ಚಿಗೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಕಡೆಗೆ ಆದಷ್ಟು ಬೇಗ ಗಮನ ಹರಿಸಿ ನಮಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಈ ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅವ್ರ ಹತ್ರನೇ ಇದು ಇಂಧನ ಇಲಾಖೆ ಖಾತೆ ಇರುವುದರಿಂದ ಈ ಕಡೆ ಸ್ವಲ್ಪ ಗಮನ ಹರಿಸಿ 3,600 ಜನರು ಕ್ಕಿಂತ ಹೆಚ್ಚಿಗೆ ಜನರಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಅವ್ರು ಮಾಡಿದ್ರಪ್ಪ ಅಂದ್ರೆ ಅವ್ರಿಗೆಲ್ಲರೂ ನಾವು ಏನಪ್ಪ ಚಿರಋಣಿಯಾಗಿರ್ತೀವಿ.
ಅವ್ರ ಫೋಟೋ ಇಡ್ತೀವಿ ಎಲ್ಲರ ಮನೆಯಾಗ. ಯಾಕಂದ್ರೆ ಸುಮಾರು 16 ವರ್ಷದಿಂದ ಸತತವಾಗಿ ದುಡಿದೀವಪ್ಪ ಅಂದಾಗ ಎಲ್ಲರೂ ಈಗ ಆಲ್ರೆಡಿ ಏಜ್ ಮೀರಿಬಿಟ್ಟೈತೆ, ನಾವು ಇದು ಬಿಟ್ಟು ಎಲ್ಲಿಗೆ ಹೋಗೋಕ್ಕಿಲ್ಲ. ವಯೋಮಿತಿ ಮೀರೋಕತ್ತಿರೋದ್ರಿಂದ ಇಡೀ ಕುಟುಂಬಗಳು ಭಾಳ ಆರ್ಥಿಕ ಪರಿಸ್ಥಿತಿಯಿಂದ ತೊಂದರೆಗೀಡಾಗ್ಯವ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ, ಈ ಒಂದು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳನ್ನು ಸ್ವಲ್ಪ ತಾವು ಗಮನಕ್ಕೆ ತಗೊಂಡು ತಮ್ಮ ಅಧಿಕಾರ ಅವಧಿಯಲ್ಲಿ ನಮ್ಗೆ ಆದಷ್ಟು ಬೇಗ ಖಾಯಮತಿ ಮಾಡಿಕೊಂಡ್ರಪ್ಪ ಅಂದ್ರೆ ನಾವು ಅವರಿಗೆ ತುಂಬ ಆಭಾರಿಯಾಗಿದ್ದೇವೆ. ತಮ್ಮ ದುಃಖ ಎಲ್ಲವನ್ನು ಈಗ ತೋಡಿಕೊಂಡಿದ್ದೇರಿ, ನಮ್ಮ ವಾಹಿನಿಯ ಮುಖಾಂತರ ಇದು ಸರ್ಕಾರಕ್ಕೆ ತಲುಪಿ ತಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ಹಾರೈಸ್ತೀವಿ. ಧನ್ಯವಾದಗಳು. ಧನ್ಯವಾದಗಳು ಸರ್.